ಕಳೆದ ಒಂದು ತಿಂಗಳಿನಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಮಣ್ಣಿನ ತೇವಾಂಶ ಹೆಚ್ಚಾಗಿ ಹಳೆಯ ಕಾಲದ ಬನ್ನಿ ಮರವೊಂದು ಹಾಸನದ ಇತಿಹಾಸ ಪ್ರಸಿದ್ಧವಾದ ಶ್ರೀ ಜವೀನಹಳ್ಳಿ ಮಠದ ಮೇಲೆ ಬಿದ್ದು ಬಹುತೇಕ ಹಾನಿಯಾದ ಘಟನೆ ರಾತ್ರಿ ಸಂಭವಿಸಿದ್ದು ಯಾವುದೇ ಪ್ರಾಣಹಾನಿ ಆಗಿರುವುದಿಲ್ಲ. ದುರಸ್ತಿ ಮಾಡಿಸಲು ಕೂಡಲೇ ಪರಿಹಾರ ಘೋಷಣೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಮಠದ ಸದ್ಭಕ್ತರು ಆಗ್ರಹಿಸಿದ್ದಾರೆ. ಶ್ರೀ ಸಂಗಮೇಶ್ವರ ಬಡಾವಣೆಯಲ್ಲಿರುವ ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಜವೀನಹಳ್ಳಿ ಮಠದ ಮೇಲೆ 300 ವರ್ಷಗಳ ಹಳೆಯ ಬೃಹತ್ ಮರವೊಂದು ಧರೆಗೆ ಉರುಳಿದ ಹಿನ್ನೆಲೆಯಲ್ಲಿ ಕಲ್ಲಿನ ಮಠವು ಬಹುತೇಕ ಡ್ಯಾಮೇಜ್ ಆಗಿದ್ದು ಗರ್ಭಗುಡಿಗೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಭೂಮಿ ತೇವಾಂಶ ಹೆಚ್ಚಾಗಿ ಈಗಾಗಲೇ ಅನೇಕ ಮರಗಳು ಕೆಳಗೆ ಬೀಳ್ತಿವೆ. ಮರ ಬೀಳುವ ವೇಳೆ ಏನಾದರೂ ಮಠದ ಒಳಗೆ ಭಕ್ತರು ಇದ್ರೆ ಭಾರಿ ಅನಾಹುತವೇ ಆಗ್ತಿತ್ತು. ಆದರೆ ಮರ ಬಿದ್ದ ವೇಳೆ ಭಕ್ತರು ಗರ್ಭಗುಡಿಯ ದೂರದಲ್ಲಿ ಇದ್ದಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿರುವುದಿಲ್ಲ. ಇದೇ ವೇಳೆ ಶ್ರೀ ಜವೀನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿಯವರು ಹಾಗೂ ಸದ್ಭಕ್ತರು ಮಠದ ಮೇಲೆ ಬೃಹತ್ ಮರ ಬಿದ್ದಿರುವುದನ್ನು ವೀಕ್ಷಣೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದರು. ಶ್ರೀ ಜವೀನಹಳ್ಳಿ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ಕಟ್ಟಾಯ ಶಿವಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದಲ್ಲಿರುವ ಸುಮಾರು 700 ವರ್ಷಗಳ ಇತಿಹಾಸವಿರುವಂತಹ ಶ್ರೀ ಜವೀನಹಳ್ಳಿ ಮಠ ಇಂದು ದುಸ್ಥಿತಿಯಲ್ಲಿದೆ. ಹೆಚ್ಚಿನ ಮಳೆಯಿಂದ ಮಠದ ಬಳಿ ಇದ್ದಂತಹ 300 ವರ್ಷಗಳ ಹಳೆಯದಾದ ಬನ್ನಿ ಮರವೊಂದು ಮಠದ ಮೇಲೆ ಬಿದ್ದು ಹೆಚ್ಚು ಹಾನಿಯಾಗಿದೆ. ಈ ಮಠದ ಪುನರ್ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾಗಿರುವುದು ಎಲ್ಲ ಭಕ್ತರ ಸಹಕಾರ ಅಗತ್ಯವಿದೆ ಅಂತ ಹೇಳಿದರು. ಈ ಮಠ ಹಾನಿಯಾಗಿರುವ ಬಗ್ಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತವು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದರು. ಹಾಸನದ ಧ್ಯಾನಧಾಮವೆನಿಸಿದ ಸುಮಾರು 700 ವರ್ಷದ ಇತಿಹಾಸ ಇರುವಂತಹ ಶ್ರೀ ಜವೀನಹಳ್ಳಿ ಮಠ ಇವತ್ತು ಒಂದು ದುಸ್ಥಿತಿಯಲ್ಲಿ ಇದೆ. ಇವತ್ತು ಈ ಮಠದ ಹತ್ತಿರ ಇರುವಂತಲೇ ಪಕ್ಕದಲ್ಲಿದ್ದಂತಹ ಬನ್ನಿ ಮರ, ಸುಮಾರು ಇದು ಸಹ ಒಂದು 200-300 ವರ್ಷದ ಮರ ಇರಬಹುದು. ಇವತ್ತು ಆಸನದಲ್ಲಿ ಬಿದ್ದಂತಹ ಮಳೆಯಲ್ಲಿ ರಾತ್ರಿ 8 ಗಂಟೆಯಲ್ಲಿ ಮಠದ ಮೇಲೆ ಮರ ಬಿದ್ದಿದೆ. ಮಠವು ಸಹ ಡ್ಯಾಮೇಜ್ ಆಗಿದೆ. ಈ ಮಠವನ್ನ ಪುನರಭಿವೃದ್ಧಿ ಮಾಡಿಸಬೇಕು, ಪುನರ್ ದೇವಸ್ಥಾನವನ್ನ ಕಟ್ಟಬೇಕಾಗಿದೆ. ಹಾಗಾಗಿ ಎಲ್ಲರ ಭಕ್ತರುಗಳ ಒಂದು ಸಹಕಾರ ಬೇಕಾಗಿದೆ. ಮತ್ತೆ ಇವತ್ತು ಮಳೆಯಿಂದ ಹಾನಿಯಾಗಿರುವ ಈ ಮಠಕ್ಕೆ ಹಾಸನದ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದಕ್ಕೆ ಒಂದು ಪರಿಹಾರವನ್ನ ಘೋಷಣೆ ಮಾಡಬೇಕು. ತಾಲೂಕಿನ ಆಡಳಿತಾಧಿಕಾರಿಗಳು, ಜಿಲ್ಲಾ ಆಡಳಿತಾಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಠದ ಪರವಾಗಿ ನಾನು ಕೇಳ್ತೇನೆ. ಮಠದ ಹಿತರಕ್ಷಣಾ ಸಮಿತಿಯ ಸಹಕಾರ್ಯದರ್ಶಿಯಾಗಿದ್ದೇನೆ ಕಟ್ಟಾಯ ಶಿವಕುಮಾರ್. ಮಠ ಈ ಮಳೆ ಈ ಜಡಿ ಮಳೆ ಹಿಡಿದಿರುವ ಹಿನ್ನೆಲೆಯಲ್ಲಿ ಮಠದ ಮೇಲೆ ಮರ ಬಹಳ ತೂಕದ ಮರ ಬಿದ್ದಿರೋದ್ರಿಂದ ಅಲ್ಲಿರುವಂತಹ ಕಲ್ಲಿನ ಕಂಬಗಳು ಎಲ್ಲವೂ ಸ್ವಲ್ಪ ಶೇಕ್ ಆಗಿದೆ. ಮತ್ತೆ ಮಠ ಈಗ ಒಳಗಡೆ ನೀರು ಸಹ ಮಠದೊಳಗೆ ನೀರು ಸೋರ್ತಾ ಇದೆ. ಇದನ್ನ ಅಭಿವೃದ್ಧಿಯನ್ನ ಪಡಿಸಬೇಕಾಗಿದೆ. ಈಗ ದೇವಸ್ಥಾನದೊಳಗೆ ಹೋಗಕ್ಕಾಗ್ತಾ ಇಲ್ಲ. ಇವತ್ತಿನ ನಮ್ಮ ಅರ್ಚಕರು ಹೊರಗಡೆನೆ ಸಹ ಪೂಜೆ ಮಾಡಿದ್ದಾರೆ. ಇಂಥ ಒಂದು ಈ ಮಳೆ ಗಾಳಿಯಿಂದ ಈ ಒಂದು ಪರಿಸ್ಥಿತಿ ಇದೆ. ಇದನ್ನ ಸೂಕ್ತಲೇ ಜಿಲ್ಲಾಡಳಿತ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ದಾರೆ.